ಉತ್ತರ ನೀನ್ ಹೇಳಿ. ಯಾರ್ ಬರ್ಲಿ ಹೋಗ್ಲಿ ನಮ್ ದೇಶ ಉದ್ಧಾರ ಆಗಲ್ಲ ಅಂತ ನಾವೆಲ್ಲ ಫಿಕ್ಸ್ ಆಗ್ಬಿಟ್ಟಿದೀವಿ. ಅದಕ್ಕೆ ನಮ್ ದೇಶದಲ್ಲಿ ರೋಡ್ ಸರಿ ಇಲ್ಲ ಅಂದ್ರೆ ನಾವ್ ಇಂಪೋರ್ಟೆಡ್ ಕಾರ್ ತಗೋತೀವಿ. ಡೈಲಿ ಕರೆಂಟ್ ಕಟ್ ಮಾಡ್ತಿದಾರೆ ಅಂದ್ರೆ UPS ಹಾಕ್ಸ್ಕೋತೀವಿ. ರೋಡ್ ಅಲ್ಲಿ ಹೆಣ್ಮಕ್ಳು ರೇಪ್ ಮಾಡ್ತಿದಾರೆ ಅಂದ್ರೆ ನಮ್ಮ ಹೆಣ್ಮಕ್ಳು ಸೇಫ್ ಆಗಿರ್ಬೇಕು ಅಂತ ಅವಳು ಕರಾಟೆ ಕಲಿಸ್ತೀವಿ. ಎಲ್ಲದಕ್ಕೂ ಒಂದ್ ಆಲ್ಟರ್ನೇಟ್ ಹುಡ್ಕೊಂಡ್ಬಿಟ್ಟಿದೀವಿ ನಾವು. ರೋಡ್ ಯಾಕೆ ಸರಿ ಇಲ್ಲ, ಕರೆಂಟ್ ಯಾಕೆ ಕಟ್ ಮಾಡ್ತಿದ್ದಾರೆ, ರೇಪ್ ಮಾಡಿದವ್ರ ಶಿಕ್ಷೆ ಆಯ್ತಾ ಇಲ್ವಾ ಅಂತ ನಾವ್ ಯಾರು ವಾಯ್ಸ್ ರೈಸ್ ಮಾಡೋದು. ಅದನ್ ಮಾಡೋದಕ್ ಟಿವಿ ಚಾನಲ್ ಅವ್ರು ಇದಾರೆ ಅನ್ಕೊಂಡು ಸುಮ್ನೆ ಆಗ್ಬಿಡ್ತೀವಿ. ಆಮೇಲೆ ಟಿವಿ ನಡೆಯೋ ಡಿಸ್ಕಷನ್ ನೋಡ್ಕೊಂಡು ದೊಡ್ಡ ಕ್ರಾಂತಿಕಾರಿಗಳ ತರ ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಹಾಕೊಂಡು ಕಮೆಂಟ್ ಲೈಕ್ ಮಾಡ್ಕೊಂಡು ಸೈಲೆಂಟ್ ಆಗ್ಬಿಡ್ತೀವಿ. ನಮ್ ಬೇಸಿಕ್ ಪ್ರಾಬ್ಲಮ್ ಏನು ಗೊತ್ತಾ, ನಮ್ಗೆಲ್ಲದಕ್ಕೂ ಒಬ್ಬ ಲೀಡರ್ ಬೇಕು. ಯಾರಾದ್ರೂ ಇನ್ನೊಬ್ಬ ಮುಂದೆ ಹೋಗ್ಲಿ ನಾವ್ ವೇಟ್ ಮಾಡ್ತಿರ್ತೀವಿ. ನಮ್ಮಂತ ಯೂತ್ ಮೋಟಿವೇಟ್ ಮಾಡೋದಕ್ಕೆ 70 ವರ್ಷದ ಅಣ್ಣ ಹಜಾರನೆ ಬರ್ಬೇಕು, ಅವಾಗ್ಲೇ ನಾವ್ ಎದ್ದೇಳೋದು. ಅದು ಟೆಂಪ್ರರಿ, ಟಿವಿ IPL ವರ್ಲ್ಡ್ ಕಪ್ ಬಂದ್ರೆ ಹಂಗೆ ತಂಡ ಆಗ್ಬಿಡ್ತು. ಯಾರ್ ಎದ್ದೇಳ್ತಾರೋ ಬಿಡ್ತಾರೋ, ನಾನಂತೂ ಎದ್ಬಿಟ್ಟೆ ಕಣ, ಪರ್ಮನೆಂಟ್ ಆಗಿ ಎದ್ಬಿಟ್ಟೆಲ್ಲ. ನಮ್ ತಾಯಿ ದಿನ ದೇಶ ದೇಶ ಅಂತ ಬಡ್ಕೊಳ್ಳೋಳ್ ನನ್ ತಲೆಗೆ ಹೋಗಿಲ್ಲ. ಏನ್ ಸಿಂಪಲ್ ಆಗಿ ಅರ್ಥ ಮಾಡಿಸ್ಬಿಟ್ಟ ನೀನು. ನಾನ್ ಇಲ್ಲಿಗೆ ಬಂದಿರೋದು ನಮ್ ತಾಯಿಗೋಸ್ಕರ, ನನ್ ಪರ್ಸನಲ್ ಪ್ರಾಬ್ಲಮ್ಗೋಸ್ಕರ, ನನ್ ತಾಯಿ ಕಣ್ಣಲ್ಲಿ ಹೀರೋ ಆಗ್ಬೇಕು ಅಂತ. ಈಗ ಹೇಳ್ತಾ ನಿನ್ ಕೇಳು, ನಮ್ ತಾಯಿ ಕಣ್ಣಲ್ಲಿ ವಿಲನ್ ಆದ್ರೂ ಪರವಾಗಿಲ್ಲ, ನಮ್ ತಾಯ್ನಾಡ್ಗೆ ಏನಾದ್ರು ಮಾಡ್ಬೇಕು ಅನ್ನಿಸ್ತಿದೆ. ಪಾಗಲ್, ಏನೋ ಮಾತಾಡ್ತಿದ್ಯಾ? ನಾನ್ ಯಾವಾಗ್ಲೂ ಹೇಳ್ತಾ ಇದ್ದೆ, ಮಾರ್ನಾಥ ಡೈನಾಸರ್ ಕೋ ಮಾರ್ನಾಥ ಕರೆಕ್ಟ್ ಆಗಿ ಸಿಕ್ಬಿಡ್ರಿ ಕಣ ನನ್ಗೆ. ಏನೋ ಮಾಡ್ತಾ ಇದ್ಯಾ?